ಗೂಗಲ್ ಮ್ಯಾಪ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಗೂಗಲ್ ಮ್ಯಾಪ್ ಅಂದರೆ ಏನು, ಯಾಕಂದರೆ ನೀವು ಡೈಲಿ ಯೂಸ್ ಮಾಡೋ ಆ್ಯಪ್ ಅದು, ನಿಮಗೆಲ್ಲ ಆಲ್ರೆಡಿ ಗೊತ್ತಾಯಿದೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅದು ಏನು ಅಂತ. ಬಟ್ ನಿಮಗೆಲ್ಲ ಗೊತ್ತಿರೋದು ಏನು ಅಂತಂದರೆ, ನಾವೆಲ್ಲ ನೋಡ್ತಿರ್ತೀವಿ ಗೂಗಲ್ ಮ್ಯಾಪ್ ಓಪನ್ ಮಾಡ್ತೀವಿ, GPS ಆನ್ ಮಾಡ್ತೀವಿ, ಅದು ಲೊಕೇಶನ್ ಟ್ರ್ಯಾಕ್ ಮಾಡುತ್ತೆ, ನಿಮಗೊಂದು ಬ್ಲೂ ಕಲರ್ ಡಾಟ್ ಕಾಣುತ್ತೆ, ಸೊ ನೀವು ಎಲ್ಲಿದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿರೋ ಆ ಡೈರೆಕ್ಷನಲ್ಲಿ ಆ ಬ್ಲೂ ಕಲರ್ ಆರೋ ಅದು ಅದೇ ಡೈರೆಕ್ಷನಲ್ಲಿ ಅದೇ ಸ್ಪೀಡಲ್ಲಿ ಅದು ಮೂವ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಎಲ್ಲಿದ್ದೀರಾ, ಯಾವ ಲೊಕೇಶನಲ್ಲಿದ್ದೀರಾ, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಗೊತ್ತಾಗುತ್ತೆ, ಕಾಮನ್ ಆಗಿ ನಿಮಗೆಲ್ಲ ಗೊತ್ತಿರೋದೆ. ಸೊ ಇವತ್ತು ನಾವು ಮಾತಾಡಬೇಕಾಗಿರೋಂಥದ್ದು ಬೇರೆ ವಿಷಯ, ಅದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ. ನಾನು ವಾಸು, ನೀವು ನೋಡ್ತಾ ಇದ್ರ ಟೆಕ್ನಿಕಲ್ ಗುರು, ಬನ್ನಿ ಅದೇನು ಹೊಸ ಅಪ್ಡೇಟ್ ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಲೇಟೆಸ್ಟಾಗಿ ಹೊಸ ಒಂದು ಅಪ್ಡೇಟ್ನ ಗೂಗಲ್ ಅವರು ಗೂಗಲ್ ಕಂಪ್ನಿಯವರು ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಿಮಗೆ ಒಂದು ಲೇಟೆಸ್ಟ್ ವರ್ಷನ್ ಸಿಕ್ಕಿದೆ. ನಿಮಗೆ ಟೈಮ್ಲೈನ್ ಟ್ರ್ಯಾಕಿಂಗ್ ಅಂತ ಹೊಸ ಆಪ್ಷನ್ನು ಗೂಗಲ್ ಮ್ಯಾಪ್ಸಲ್ಲಿ ಆ್ಯಡ್ ಆಗಿದೆ. ನೀವು ಗೂಗಲ್ ಮ್ಯಾಪ್ನ ಹೇಗೆ ನಾರ್ಮಲಾಗಿ ಯೂಸ್ ಮಾಡ್ತಿದ್ರೋ ಇದು ಅದ್ರ ಜೊತೆಯಲ್ಲೇ ನಿಮಗೆ ಸಪೋರ್ಟ್ ಮಾಡುತ್ತೆ, ಸಪೋರ್ಟಿಂಗ್ ಒಂದು ಆಪ್ಷನ್ನು. ಸೊ ಇದರ ಒಂದು ವಿಶೇಷತೆ ಏನು ಅಂತಂದರೆ, ಸೊ ನೀವು ಇದನ್ನು ಟೈಮ್ಲೈನ್ ಟ್ರ್ಯಾಕಿಂಗ್ ಏನಾದರೂ ಆನ್ ಮಾಡಿದ್ರೆ, ನೀವು ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಪ್ರತಿ ಗಂಟೆ ನೀವು ಯಾವ ಜಾಗಕ್ಕೆ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಯಾವ ಹೋಟಲ್ಗೆ ಹೋದ್ರಿ, ಯಾವ ಕಂಪ್ನಿಗೆ ಹೋದ್ರಿ, ಯಾವ ಹಾಸ್ಪಿಟಲ್ಗೆ ಹೋದ್ರಿ, ಪ್ರತಿಯೊಂದು ಡೀಟೇಲುನು ಟ್ರ್ಯಾಕ್ ಮಾಡಿಟ್ಟಿರುತ್ತೆ. ನಿಮಗೆ ಗೊತ್ತಿಲ್ಲ ಎಲ್ಲೋ ಹೋಗಿರ್ತೀರಾ, ಟೈಮ್ ಮರ್ತೋಗಿರ್ತೀರಾ, ಏನೋ ಮರ್ತೋಗಿರ್ತೀರಾ, ಎಷ್ಟೊತ್ತು ಹೋದೆ, ಎಲ್ಲೋದೆ, ಏನು, ಈ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಒಂದೊಂದ್ಸರಿ ಮರ್ತೋಗ್ತೀವಿ ನಾವು. ಬಟ್ ಗೂಗಲ್ ನಿಮಗೆ ಇದರಲ್ಲಿ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಆಪ್ಷನ್ನ ಆ್ಯಡ್ ಮಾಡಿದೆ. ಸೊ ಇದನ್ನು ನೀವು ಒಂದ್ಸರಿ ಆನ್ ಮಾಡಿದ್ರೆ ನೀವು ಎಲ್ಲೆಲ್ಲಿ ಹೋಗ್ತೀರಾ, ಯಾವ ಲೊಕೇಶನಲ್ಲಿ ಹೋಗಿದ್ದೀರಾ, ಎಷ್ಟೊತ್ತಿಗೆ ಹೋದ್ರಿ, ಯಾವ ಟೈಮ್ಗೆ ಹೋದ್ರಿ, ಪ್ರತಿಯೊಂದೂ ಇದರಲ್ಲಿ ರೆಕಾರ್ಡ್ ಆಗುತ್ತೆ. ನೀವು ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ಮರ್ತೋಗ್ಬೋದು, ಬಟ್ ಇದು ನಿಮಗೆ ಜ್ಞಾಪಕ ಮಾಡುತ್ತೆ, ಓ ನಾನು ಈ ಟೈಮಲ್ಲಿ ಇಂಥ ಜಾಗಕ್ಕೆ ಹೋಗಿದ್ದೆ, ಈ ಟೈಮಲ್ಲಿ ಇಂಥ ಜಾಗಕ್ಕೆ ಹೋಗಿದ್ದೆ. ಸೊ ಅಥವಾ ನಿಮಗೆ ಇದನ್ನು ಟ್ರ್ಯಾಕ್ ಮಾಡಿ ಇಟ್ಟರೆ ನಿಮಗೆ ಗೊತ್ತಿಲ್ಲದಿರಾ ಇದು ಟ್ರ್ಯಾಕ್ ಮಾಡೋದ್ರಿಂದ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ನೀವು ಜಸ್ಟ್ ಅಪ್ಲಿಕೇಶನ್ ಆನ್ ಮಾಡಿಟ್ರೆ ಸಾಕು. ಬಟ್ ಇದು ಆನ್ ಮಾಡಿದಾಗ ನೀವು GPS ಮತ್ತು ಇಂಟರ್ನೆಟ್ ಎರಡೂನು ಆನಲ್ಲೇ ಇಟ್ಟಿರಬೇಕು, ಆವಾಗ ಈ ಒಂದು ಆಪ್ಷನ್ನು ವರ್ಕ್ ಆಗುತ್ತೆ. ಸೊ ಇದು ತುಂಬ ಈಸಿ, ನೀವು ಇದನ್ನು ಮಾನಿಟರ್ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಅದು ಎಷ್ಟು ಸ್ಮಾರ್ಟ್ ಇದೆ ಅಂತಂದರೆ, ನಿಮಗೆ ಗೊತ್ತಿಲ್ಲದಿರಾ ನಿಮ್ಮ ಎಲ್ಲ ಒಂದು ಲೊಕೇಶನ್ ಇನ್ಫಾರ್ಮೇಷನ್ನು, ಟೈಮಿಂಗು, ಎಲ್ಲ ಪ್ರತಿಯೊಂದು, ನೀವು ಎಲ್ಲಿ ನಿಂತ್ರಿ, ಎಲ್ಲಿಂದ ಮತ್ತೆ ಎಲ್ಲಿ ಹೋದ್ರಿ, ಪ್ರತಿಯೊಂದೂ ಟ್ರ್ಯಾಕ್ ಮಾಡಿಟ್ಟಿರುತ್ತೆ. ಸೊ ನೀವು ಅಲ್ಲಿ ಹೋಗಿ ಮತ್ತೆ ಡೀಟೇಲ್ಸಲ್ಲಿ ನೋಡಿದಾಗ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನು ತುಂಬ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಇದರಿಂದ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ಹೊಸ ಅಪ್ಡೇಟು ತುಂಬ ಜನಕ್ಕೆ ಯೂಸ್ ಆಗುತ್ತೆ, ಯಾಕೆಂತಂದರೆ ಕೆಲವರು ದಾರಿನೇ ಮರ್ತೋಗಿರ್ತಾರೆ. ಬೆಂಗಳೂರಲ್ಲಿ ನೋಡ್ಬೋದು ನೀವು, ಹೊಸಬ್ರಿಗಂತೂ ಗೊತ್ತೇ ಆಗೋದಿಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ, ಒಂದು ಸಾರಿ ಬಂದರೆ ಗೊತ್ತಾಗೋದಿಲ್ಲ. ಸೊ ಈ ಥರ ಟೈಮ್ಲೈನ್ ಟ್ರ್ಯಾಕಿಂಗ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ನಾನು ಈ ರಸ್ತೆನಲ್ಲಿ ಈ ರೀತಿ ಹೋದೆ, ಈ ಗಲ್ಲಿನಲ್ಲಿ ಹೋದೆ, ಇಂಥ ಕಡೆ ಹೋದೆ ಅನ್ನೋದನ್ನ ಆರಾಮಾಗಿ ನಿಮ್ಗೆ ಗೊತ್ತಾಗ್ಬೋದು. ಯಾರಾದರೂ ಆಟೋ ಡ್ರೈವರ್ ಕರ್ಕೊಂಡು ಹೋದ ಅಥವಾ ನಿಮಗೆ ಟ್ಯಾಕ್ಸಿನಲ್ಲಿ ಹೋದ್ರೆ, ಎಲ್ಲಾದರೂ ಹೋದರೆ ನೀವು ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಮ ಟೈಮ್ಲೈನ್ ಟ್ರ್ಯಾಕಿಂಗ್ ಮಾಡಿದ್ರೆ ನಿಮಗೆ ಆರಾಮಾಗಿ ನೆಕ್ಸ್ಟ್ ಟೈಮ್ ನೀವು ಯಾರ ಸಹಾಯ ಇಲ್ದಿರಾ, ಯಾರ ಹೆಲ್ಪ್ ಇಲ್ದಿರಾ, ನೀವು ಈ ಒಂದು ಇನ್ಫಾರ್ಮೇಷನ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಹಾಗೆ ನೀವು ಎಷ್ಟೋ ಸರಿ ಎಷ್ಟೋ ಹಳೆ ವಿಷಯಗಳನ್ನೆಲ್ಲ ಇದರಲ್ಲಿ ಶೇರ್ ಮಾಡ್ಕೋಬೋದು. ನೀವೆಲ್ಲೋ ಹೋದ್ರಿ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಕೊಡೈಕೆನಲ್ಗೆ ಹೋದೆ, ಕೊಡೈಕೆನಲ್ಗೆ ಹೋದೆ, ನಾನು ಅವತ್ತು ಒಂದು ದಿವಸ ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ಓ ನಾನು ಕೊಡೈಕೆನಲ್ಗೆ ಹೋದೆ, ಈ ಡೇಟಲ್ಲಿ ಹೋಗಿದ್ದೆ, ಫೋಟೋಸ್ ಎಲ್ಲ ಹಾಕ್ತೀನಿ, ಅಷ್ಟೇ ಅದು ಮರ್ತೋಗಿರ್ತೀನಿ. ಸೊ ನಮಗೆ ಗೊತ್ತೇ ಇರೋದಿಲ್ಲ ನಾನು ಯಾವಾಗ ಹೋದೆ ಏನು ಅಂತ. ಇನ್ನೊಂದು ಸರಿ ಫೇಸ್ಬುಕ್ಕಲ್ಲಿ ಹೋಗಿ ಆ ಡೇಟೆಲ್ಲ ಸರ್ಚ್ ಮಾಡಿದೆ, ಓ ಫೋಟೋಸ್ ಎಲ್ಲ ನೋಡಿದ್ರೆ ನನಗೆ ಜ್ಞಾಪಕಕ್ಕೆ ಬರುತ್ತೆ, ಹೌದು ನಾನು ಕೊಡೈಕೆನಲ್ಗೆ ಹೋಗಿದ್ದೆ, ಈ ಡೇಟಲ್ಲಿ ಇಲ್ಲಿ ನೋಡಿ ಫೋಟೋಸ್ ಎಲ್ಲ ಹಾಕಿದ್ದೀನಿ ಅಂತ. ಬಟ್ ಇಲ್ಲೇನಾಗುತ್ತೆ ನಿಮಗೆ ಅಂತಂದರೆ, ನೀವು ಕೊಡೈಕೆನಲ್ಗೆ ಹೋಗ್ತೀರಾ, ನೀವು ಟ್ರ್ಯಾಕ್ ಮಾಡಿ ಇಟ್ಟಿರ್ತೀರಾ. ಸೊ ಬೆಂಗಳೂರಿಂದ ಕೊಡೈಕೆನಲ್ ಒಂದು ಇನ್ಫಾರ್ಮೇಷನ್, ಅಷ್ಟೊಂದು ದೂರ ಇನ್ಫಾರ್ಮೇಷನ್ ಅಂತಂತಲ್ಲ, ಅಟ್ಲೀಸ್ಟ್ ನೀವು ಕೊಡೈಕೆನಲ್ಗೆ ಹತ್ತತ್ರ ಹೋದಾಗ ನೀವು ಅದನ್ನು ಆ್ಯಪ್ನ ಆನ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಅಲ್ಲಿ ಹೋಗಿದ ತಕ್ಷಣವೇ ಯು ರೀಚ್ ಇಟ್ ಕೊಡೈಕೆನಲ್ ಅಂತ ಅಟ್ಲೀಸ್ಟ್ ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾಕಿದೆ ಹೇಳ್ತಾ ಇದ್ದೀನಿ ಅಂದರೆ, ಈ ಇನ್ಫಾರ್ಮೇಷನ್ ಆ ಗೂಗಲ್ ಮ್ಯಾಪ್ಸಲ್ಲಿ ಇರುತ್ತೆ. ಸೊ ನೀವು ಆಮೇಲೆ ಇನ್ನೊಂದ್ಸರಿ ನೀವು ಬೇಕು ಅಂತಂದರೆ ಅದನ್ನು ನೋಡ್ಬೋದು. ಸೊ ಈ ರೀತಿ ಇದನ್ನ ಟ್ರ್ಯಾಕ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಾರ್ಮಲಾಗಿ ನೀವು ಗೂಗಲ್ ಮ್ಯಾಪ್ಸ್ನ ಆಲ್ರೆಡಿ ಯೂಸ್ ಮಾಡಿರ್ತೀರಾ, ಆನ್ ಮಾಡ್ತೀರಾ, ನೀವು ಲೊಕೇಶನ್ ಸರ್ಚ್ ಮಾಡ್ತೀರಾ ಅಥವಾ ಲೊಕೇಶನ್ ಡೈರೆಕ್ಷನ್ಸ್ ಕೂಡ ನೋಡ್ಕೊತೀರಾ, ಇದೆಲ್ಲ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈ ಗೂಗಲ್ ಅವರು ಈ ಅಪ್ಡೇಟ್ ಮಾಡಿರೋಂಥ ಈ ಹೊಸ ಆಪ್ಷನ್ನು ಇನ್ನೂ ಯೂಸ್ಫುಲ್ ಆಗುತ್ತೆ ತುಂಬ ಜನಕ್ಕೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ, ಇದೇ ಥರ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.